भीमा टीवी न्यूज के स्वागत इंदिन सुद्दियन्न नोड़ता होगोण मुख्यमंत्री बसवराज बोम्मायी सम्मुखदल्ली बेंगळूरिन सेमी कंडक्टर प्लांट निर्माण के संबंध पट्टंते कर्नाटक सरकार मत्तु ISMC अनलॉक फैब प्राइवेट लिमिटेड कंपनी जोते परस्पर ओडंबडिके पत्र के सही हाकलायितु। सरकार परवागी कैगारिका इलाखेय एसीएस रमण रेड्डी मत्तु ISMC अनलॉक फैब प्राइवेट लिमिटेड कंपनी निर्देशक अजय जलन ओडंबडिके पत्र के सही हाकिदरु। ನಂತರ ಒಡಂಬಡಿಕೆ ಪತ್ರವನ್ನು ಸಿಎಂ ಬಸವರಾಜ ಬೊಮ್ಮಾಯಿ ಸಮ್ಮುಖದಲ್ಲಿ ಪರಸ್ಪರ ವಿನಿಮಯ ಮಾಡಿಕೊಂಡರು. ಈ ವೇಳೆ ಉನ್ನತ ಶಿಕ್ಷಣ ಮತ್ತು ಐಟಿಬಿಟಿ ಸಚಿವ ಡಾ ಸಿಎನ್ ಅಶ್ವಥ್ ನಾರಾಯಣ್, ಸಿಎಂ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಪ್ರಸಾದ್, ಐಟಿಬಿಟಿ ನಿರ್ದೇಶಕಿ ಮೀನಾ ನಾಗರಾಜ್, ಭಾರತದಲ್ಲಿರುವ ಇಸ್ರೇಲ್ ರಾಯಭಾರಿ ನಾವರ್ ಗಿಲೋನ್, ಇರೇಜ್ ಎಂಬರನ್ ಸೇರಿದಂತೆ ಇತರೆ ಮುಖಂಡರು ಉಪಸ್ಥಿತರಿದ್ದರು. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ರಾಜಾಜಿನಗರದ ಫಸ್ಟ್ ಬ್ಲಾಕ್ನಲ್ಲಿಂದು ಆಯೋಜಿಸಿದ್ದಂಥ ಉತ್ತಮ ಆರೋಗ್ಯಕ್ಕಾಗಿ ಕೂಡಿ ನಡೆಯೋಣ ವಾಕ್ಥಾನ್ಗೆ ಸ್ಥಳೀಯ ಶಾಸಕರೂ ಆದ ಅಬಕಾರಿ ಸಚಿವ ಕೆ ಗೋಪಾಲಯ್ಯ ಚಾಲನೆ ನೀಡಿದರು. ಈ ವೇಳೆ ಬಿಜೆಪಿ ಮುಖಂಡರಾದ ವೆಂಕಟೇಶ್, ವೆಂಕಟೇಶ್ ಮೂರ್ತಿ, ಡಾಕ್ಟರ್ ಶ್ರೀಧರ್ ಸೇರಿದಂತೆ 100ಕ್ಕೂ ಅಧಿಕ ಸಾರ್ವಜನಿಕರು, ಸಂಸ್ಥೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನಮ್ಮ ಆರೋಗ್ಯ ಕಾಪಾಡ್ತಕ್ಕಂಥದ್ರಲ್ಲಿ ನಮ್ಮ ಕೈಯಲ್ಲಿರುತ್ತೆ. ಪ್ರತಿಯೊಬ್ಬರೂ ನಮಗೇನೇ ಕೆಲಸ ಇರಲಿ, ಕಾರ್ಯ ಇರಲಿ, ಒಂದು ಅರ್ಧ ಗಂಟೆ ಒಂದು ಗಂಟೆ ನಮ್ಮ ದೇಹಕ್ಕೆ ಕೆಲಸವನ್ನು ಕೊಡ್ತಕ್ಕಂಥ ವಾಕಿಂಗ್ ಇರ್ಬೋದು, ಯೋಗ ಇರ್ಬೋದು, ಉಸಿರಾಟದ ಸಮಸ್ಯೆ ಇದ್ದಾಗ ನಾವು ಯಾವುದರಲ್ಲಾದರೂ ಒಂದು ಮಾಡ್ದ ಹೋದರೆ. ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಉನ್ನತ ಶಿಕ್ಷಣ ಅಭಿಯಾನದ ಅಡಿಯಲ್ಲಿ ಅಸ್ತಿತ್ವಕ್ಕೆ ಬಂದಿರುವ ನೃಪತುಂಗ ವಿಶ್ವವಿದ್ಯಾಲಯವನ್ನು ಮೇ 3 ಮಂಗಳವಾರದಂದು ಅಧಿಕೃತವಾಗಿ ಉದ್ಘಾಟಿಸಲಾಗುವುದು. ಇದೇ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿವಿಧ ಶೈಕ್ಷಣಿಕ ಸಮುಚ್ಚಯಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಅಂತ ಉನ್ನತ ಶಿಕ್ಷಣ ಸಚಿವ ಡಾ ಸಿಎನ್ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮೇ 3 ಕಾರ್ಯಕ್ರಮಕ್ಕೆ ನಡೆದಿರುವ ಸಿದ್ಧತೆಗಳನ್ನು ಅವರು ನಿನ್ನೆ ಪರಿಶೀಲಿಸಿದರು. ನೃಪತುಂಗ ವಿವಿ ಉದ್ಘಾಟನೆ ಕಾರ್ಯಕ್ರಮವನ್ನು ಚಾರಿತ್ರಿಕ ಸಮಾರಂಭವನ್ನಾಗಿ ಮಾಡಿ ಸ್ಮರಣೀಯಗೊಳಿಸಲಾಗುವುದು. ಸರ್ಕಾರಿ ಕಲಾ ಕಾಲೇಜಿನ ಮೈದಾನದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ 5,000 ಜನ ಭಾಗವಹಿಸಲಿದ್ದಾರೆ ಎಂದರು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಬೆಂಗಳೂರಿನಲ್ಲಿ ಹಿಂದುಳಿದ ದಲಿತ ಮಠಾಧೀಶರ ಒಕ್ಕೂಟದ ವತಿಯಿಂದ ಕೃತಜ್ಞತೆ ಅರ್ಪಿಸುವ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಸಮಾರಂಭದಲ್ಲಿ ಹಿಂದುಳಿದ ದಲಿತ ಮಠಾಧೀಶರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಕೃತಜ್ಞತೆ ಸಲ್ಲಿಸಿದರು. ಸಮಾರಂಭದಲ್ಲಿ ಸಚಿವರಾದ ಭೈರತಿ ಬಸವರಾಜ್, ಮುನಿರತ್ನ, ಮಾಜಿ ಸಚಿವ ವಿಜಯಶಂಕರ್, ಕನಕ ಗುರುಪೀಠದ ನಿರಂಜನಾನಂದಪುರಿ ಶ್ರೀಗಳು, ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ, ಮಾದಾರ ಚೆನ್ನಯ್ಯ ಶ್ರೀಗಳು, ಭಗೀರಥ ಸ್ವಾಮೀಜಿ, ಶಾಂತವೀರ ಸ್ವಾಮೀಜಿ, ರಾಮಾನುಜ ಸ್ವಾಮೀಜಿ ಸೇರಿದಂತೆ ಇತರೆ ಸ್ವಾಮೀಜಿಗಳು ಉಪಸ್ಥಿತರಿದ್ದರು. ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿಯಲ್ಲಿ ಬಜರಂಗದಳ ಕಾರ್ಯಕರ್ತರಿಂದ ಹಲ್ಲೆ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ 4 ವಿರುದ್ಧ ಪ್ರಕರಣ ದಾಖಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕಿನ ಕೌಕ್ರಾಡಿ ಗ್ರಾಮದ ಮಹಿಳೆ ಬಿಜಿಎಂ ಅಂಬಾಕೆ ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಏಪ್ರಿಲ್ 27 ರಾತ್ರಿ ಹಸು ಹೊಡೆದುಕೊಂಡು ಹೋಗುವ ವಿಚಾರದಲ್ಲಿ ಹಲ್ಲೆಯಾಗಿದೆ ಅಂತ ಆರೋಪಿಸಲಾಗಿದೆ. ತನಗೆ ಮತ್ತು ತನ್ನ ಕೆಲಸದವ ಕುಮಾರ್ ಎಂಬಾತನಿಗೆ ಹಲ್ಲೆ ಮಾಡಿದ್ದಾರೆ, ಕಡಿಯೋದಕ್ಕೆ ಹಸುವನ್ನು ತೆಗೆದುಕೊಂಡು ಹೋಗ್ತೀರಾ ಅಂತ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ವಿಡಿಯೋ ಮೂಲಕ ವಿಜಯ್ ಆರೋಪ ಮಾಡಿದ್ದಾರೆ. ದೂರಿನಲ್ಲಿ ಕುಮಾರ್ ಎಂಬವರ ಮೇಲೆ ಹಲ್ಲೆ ನಡೆಸುವಾಗ ವಿಜಯ್ ಅವರು ಆಗಮಿಸಿದ್ದಾರೆ. ಮಹೇಶ್ ಮತ್ತು ಇತರ 3 ಮೇಲೆ ದೂರು ದಾಖಲಾಗಿದೆ. ವಿಜಯ್ಗೆ ಸೇರಿದ ಹಸುವನ್ನು ರಾತ್ರಿ ಕುಮಾರ್
ಮನೆಗೆ ಕರೆದುಕೊಂಡು ಹೋಗ್ತಾ ಇದ್ರು. ಈ ವೇಳೆ ಹಸುವನ್ನ ಕಡಿಯೋದಕ್ಕೆ ಕರೆದುಕೊಂಡು ಹೋಗ್ತಿದ್ದೀರಾ ಅಂತ ತಂಡ ಹಲ್ಲೆ ಮಾಡಿದೆ ಎನ್ನಲಾಗಿದೆ. ಆ ಬಳಿಕ ಸ್ಥಳಕ್ಕೆ ಆಗಮಿಸಿದ ಬಿಜಿ ಮೇಲೂ ಕೂಡ ಹಲ್ಲೆ ಆಗಿದೆ ಅಂತ ಹೇಳಲಾಗಿದೆ. ಘಟನೆ ಬಗ್ಗೆ ಮೊಬೈಲ್ ವಿಡಿಯೋವನ್ನ ಮಾಡಿದವರನ್ನ ವಶಕ್ಕೆ ಪಡೆದು ಬಳಿಕ ಬಿಟ್ಟಿದ್ದಾರೆ ಪೊಲೀಸರು. ನಾನು ಪರಿಶಾಂತಿಯಿಂದ ನಾನು ಸಾಕ್ತಾ ಇರುವ ಜೋರ್ ಹೇಳಿ ಜೋರ್ ಹೇಳಿ ಒಂದೂವರೆ ವರ್ಷದಿಂದ ನಾನು ಸಾಕ್ತಾ ಇರುವ ನನ್ನ ಕರು ಇದು. ಪರಿಶಾಂತಿಯಿಂದ ನಾನು ಮತ್ತೆ ನನ್ನ ಕೆಲಸದವರು ಅಣ್ಣ ಸೇರಿ ಮನೆಗೆ ಕರ್ಕೊಂಡು ಬರ್ತಾ ಇರುವಾಗ ಬಿಜೆಪಿ ಅವರು ಬಜರಂಗ ದಳದ ಜನ ಅಂತ ಹೇಳ್ಕೊಂಡು ಕೊಕ್ಕಡದವರು ಬೊಲರೋ ಮತ್ತೆ ಒಂದು ಕಾರಲ್ಲಿ ಬಂದು ನನ್ನ ಕೆಲಸದವನಿಗೆ ಹೊಡೆದ್ರು. ನಾನು ಅದಕ್ಕೆ ಇದು ಯಾಕೆ ಈ ಥರ ಮಾಡ್ತಾ ಇದ್ರೆ ನಾವು ಸಾಕ್ತಾ ಇರುವ ಕರು ಅದು ಇದು ಹೆಣ್ಣು ಕರು ಯಾರಿಗೆ ಬೇಕಾದರೂ ಕೇಳಿ ಅಂತ ಹೇಳಬೇಕಂದ್ರೆ ಅವರು ಇಲ್ಲ ನೀವು ಕಡಿಯೋಕ್ಕೆ ತಗೊಂಡು ಹೋಗ್ತೀವಿ ನನಗೂ ಮತ್ತೆ ನನ್ನ ಕೆಲಸದವನಿಗೆ ಹೊಡೆದು ಕತ್ತಿ ಮತ್ತೆ ನೋಡಿ ಇದು ಸೈಕಲ್ ರಾಡು ಇದರಲ್ಲಿ ಹೊಡೆದ್ರು. ಇದರಲ್ಲಿ ಹೊಡೆದ್ಬಿಟ್ಟು ನಾನು ಪೊಲೀಸ್ ಒಪ್ಪಿಗೆ ಫೋನ್ ಮಾಡ್ಬೇಕಂದ್ರೆ ಬಿಸಾಡ್ಬಿಟ್ಟು ಓಡ್ ಹೋದ್ರು. ಇವಳು ಫೋನ್ ಮಾಡ್ತಾ ಇದ್ದಾಳೆ ಓಡ್ರು ಅಂತೇಳಿ ಒಬ್ಬ ಅದರಲ್ಲಿ ಕತ್ತಿಯಲ್ಲಿ ನಮ್ಮ ಅಣ್ಣನ ಕೈಗೆ ಎಳೆದು ಓಡೋಗಿದ್ದೇನೆ. ನಾನು ಪೊಲೀಸಿಗೆ ಫೋನ್ ಮಾಡಿದಾಗ ಓಡೋಗಿದ್ರೆ ನನಗೆ ಗೊತ್ತುಂಟು ಕೊಕ್ಕಡದ ಮಹೇಶ್ ಅನ್ನುವರು ಒಬ್ರು ಕುಳ್ಳ ಇದ್ದಾರೆ ಮತ್ತೆ ಬೇರೆ ತುಂಬಾ ಜನಗಳು ಇದ್ರು. ಎಲ್ಲಾ ಜನಗಳು ನನಗೆ ಗೊತ್ತುಂಟು. ಅವರೊಟ್ಟು ಎಷ್ಟು ಮಂದಿ ಇದ್ದಿರ್ಬೇಕು? ಅವರೊಂದು ಹತ್ತು ಜನ ಇದ್ರೆ ಒಂದು ಬೊಲರೋ ಗಾಡಿ ಮತ್ತೆ ಇನ್ನೊಂದು ಕಾರಲ್ಲಿ ಬಂದು ನಮಗೆ ಅಡ್ಡ ಹಾಕಿ ಓಡದಿರೋದು. ಇದಕ್ಕೆ ತಕ್ಕದಾದ ಪರಿಹಾರ ಆಗಲೇಬೇಕು. ಗೋಕರ್ಣದಲ್ಲಿ ಶವ ಯಾತ್ರೆಗೂ ಟ್ರಾಫಿಕ್ ಬಿಸಿ ತಟ್ಟಿದೆ. ವೀಕೆಂಡ್ ಹಿನ್ನೆಲೆ ಗೋಕರ್ಣಕ್ಕೆ ಅಧಿಕ ಸಂಖ್ಯೆಯ ಪ್ರವಾಸಿಗರು ಆಗಮಿಸಿದ್ರು. ಅಧಿಕ ಜನ ದಟ್ಟಣೆಯಿಂದ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಟ್ರಾಫಿಕ್ನಲ್ಲೇ ಶವ ಹೊತ್ತು ಸಾಗಿದ್ದಾರೆ ಜನ. ಸ್ಮಶಾನಕ್ಕೆ ಶವವನ್ನು ಸಾಗಿಸಲು ಹರಸಾಹಸ ಪಟ್ಟಿದ್ದಾರೆ ಸ್ಥಳೀಯರು. ಗೋಕರ್ಣದ ಕೋಟಿ ತೀರ್ಥಕ್ಕೆ ಹೋಗುವ ರಸ್ತೆ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಟ್ರಾಫಿಕ್ ಜಾಮ್ನಿಂದ ಜನ ಹೈರಾಣ ಆಗಿದ್ದಾರೆ. ವಾರಾಂತ್ಯದ ಹಿನ್ನೆಲೆ ಗೋಕರ್ಣದ ಓಂಬೇಜ್ ಮಹಾಬಲೇಶ್ವರ ದರ್ಶನ ಪಡೆಯುವುದಕ್ಕೆ ಪ್ರವಾಸಿಗರು ಬಂದಿದ್ರು. ಪ್ರವಾಸಿಗರ ದಟ್ಟಣೆಯಿಂದ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿ ಶ್ರೀ ದುರ್ಗಾದೇವಿ ಜಾತ್ರೆ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ದೇವಿ ಜಾತ್ರೆ ಹಿನ್ನೆಲೆಯಲ್ಲಿ ಬೆಳಗ್ಗೆ ದೇವಸ್ಥಾನ ಪೂಜಾರಿಗಳು ಅಗ್ನಿಕುಂಡದಲ್ಲಿ ಪ್ರವೇಶ ಮಾಡಿದರು. ಅಗ್ನಿಕುಂಡದಲ್ಲಿ ಪ್ರವೇಶ ಕಾರ್ಯಕ್ರಮದ ಪ್ರಯುಕ್ತ ದೇವಿಗೆ ವಿಶೇಷಾಭಿಷೇಕ ಹಾಗೂ ಚಿನ್ನ ಬೆಳ್ಳಿ ಆಭರಣಗಳಿಂದ ಅಲಂಕಾರ ಮಾಡಲಾಗಿತ್ತು. ಗಂಗಾ ಪೂಜೆ ಸಲ್ಲಿಸಿ ನಂತರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಕಲ ಮಂಗಳ ವಾದ್ಯಗಳ ಮೂಲಕ ಮೆರವಣಿಗೆ ಮೂಲಕ ಸಂಚರಿಸಿ ಅಗ್ನಿಕುಂಡದಲ್ಲಿ ಪ್ರವೇಶ ಮಾಡುವುದರ ಮೂಲಕ ಸಂಭ್ರಮದಿಂದ ಆಚರಿಸಲಾಯಿತು. ಜಾತ್ರೆಯಲ್ಲಿ ಗ್ರಾಮದ ಸಾವಿರಾರು ಜನರು ಭಾಗಿಯಾಗಿ ಪುನೀತರಾದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 131ನೇ ಜಯಂತಿ ಆಚರಣೆ ಮೆರವಣಿಗೆ ವೇಳೆ ವಿವಿಧ ಧ್ವಜಗಳ ಪ್ರದರ್ಶನ ನಡೆದಿದೆ. ವಿವಿಧ ಧ್ವಜಗಳ ಜೊತೆಗೆ ಇಸ್ಲಾಂ ಧರ್ಮದ ಧ್ವಜ ಕೂಡ ಹಾರಿಸಿದ್ದಾರೆ ಯುವಕರು. ವಿಜಯಪುರ ಜಿಲ್ಲೆ ಸಂದಗಿ ತಾಲೂಕಿನ ದೇವಣಗಾಮ ಗ್ರಾಮದಲ್ಲಿ ನಿನ್ನೆ ನಡೆದಂತಹ ಮೆರವಣಿಗೆಯಲ್ಲಿ ಘಟನೆ ನಡೆದಿದೆ. ಬಸವಣ್ಣ ಅವರ ಭಾವಚಿತ್ತಿರುವ ಕೇಸರಿ ಧ್ವಜ ಹಾಗೂ ಇತರೆ ಧ್ವಜಗಳ ಜೊತೆಗೆ ಇಸ್ಲಾಂ ಧರ್ಮದ ಧ್ವಜವನ್ನು ಹಿಡಿದು ಕುಣಿದಿದ್ದಾರೆ ಯುವಕರು. ಮೆರವಣಿಗೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಪಾಕಿಸ್ತಾನ ಧ್ವಜ ಹಾರಿಸಲಾಗಿದೆ ಅಂತ ವದಂತಿ ಹರಡಿದೆ. ಸಾಮಾಜಿಕ ಜಾಲತಾಣಗಳ ವದಂತಿಗೆ ಕಿವಿಗೊಡಬಾರದು ಅಂತ ಎಸ್ಪಿ ಆನಂದ್ ಕುಮಾರ್ ಮನವಿ ಮಾಡಿದ್ದಾರೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಬಿದ್ದು ಬಾಳೆ ತೋಟ ಸುಟ್ಟು ಕರಕಳಾದ ಘಟನೆ ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಆಲೂರು ಗ್ರಾಮದಲ್ಲಿ ನಡೆದಿದೆ. ಬಾಬುಗೌಡ ಪಾಟೀಲ್ ಎಂಬುವರಿಗೆ ಸೇರಿದ 4 ಎಕರೆ ಬಾಳೆ ತೋಟ ಬೆಂಕಿಗೆ ಆಹುತಿಯಾಗಿದೆ. ಕಟಾವಿಗೆ ಬಂದಿದ್ದ 4-5 ಲಕ್ಷ ರೂಪಾಯಿ ಮೌಲ್ಯದ ಫಸಲು ಬೆಂಕಿಗೆ ಆಹುತಿಯಾಗಿದೆ. ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ಬಿರು ಬೇಸುಗೆಯಲ್ಲೂ ವಿಜಯಪುರ ನಗರ ಮತ್ತು ಸುತ್ತಮುತ್ತ ಮಂಜಿನ ವಾತಾವರಣ ಕಂಡುಬಂತು. ಬೆಳಗಿನ ಜಾವನಿಂದಲೇ ಮಂಜು ಮುಸುಕಿದ ವಾತಾವರಣವಿತ್ತು. ಮಂಜಿನ ಕಾರಣ ಲೈಟ್ ಹಾಕ್ಕೊಂಡು ರಸ್ತೆಯಲ್ಲಿ ಪ್ರಯಾಣಿಸಿದ್ದವು ವಾಹನಗಳು. ಮಂಜಿನ ಮುಸುಕಿನಲ್ಲಿ ಗೋಲಗುಮ್ಮಟ ಮಿಂದೆದ್ದಿತು. ಬಿಸಿಲ ಸೆಕೆಯಿಂದ ಬಳಲಿದ್ದ ಜನರಿಗೆ ಕೂಲ್ ಕೂಲ್ ವಾತಾವರಣ ಮುದ ನೀಡಿತು. ಆನೇಕಲ್ನ ಬೊಮ್ಮ ಸಮುದ್ರದಲ್ಲಿ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಬಿಕೆ ಹರಿಪ್ರಸಾದ್, ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಸಲೀಂ ಅಹಮದ್, ರಾಮಲಿಂಗಾರೆಡ್ಡಿ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸದಸ್ಯ
ಡಿಕೆ ಸುರೇಶ್, ಶಾಸಕ ಶಿವಣ್ಣ, ಎಂಎಲ್ಸಿ ಯುಪಿ ವೆಂಕಟೇಶ್, ಮಾಜಿ ಸಚಿವ ಎಚ್ಎಂ ರೇವಣ್ಣ ಮತ್ತಿತರರು ಭಾಗವಹಿಸಿದ್ರು. ನಮ್ಮ ಕೈಲಾದಂತಹ ಒಂದು ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ, ಜನರ ಹೃದಯವನ್ನ ಗೆಲ್ಲುವಂತ ಕೆಲಸವನ್ನ ನಾವು ಮಾಡಿದ್ದೇವೆ. ಇದಕ್ಕೆ ತಾವು ಯಾರ್ಯಾರು ಸಹಕಾರ ಕೊಟ್ಟಿರಿ ನಿಮ್ಮೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ನನ್ನ ವೈಯಕ್ತಿಕವಾಗಿ ಪಕ್ಷದ ಪರವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ.